ಜಾತಿಗೊಂದು ಡಿಸಿಎಂ ಸ್ಥಾನ ನೀಡುವುದು ಸುವ್ಯವಸ್ಥಿತ ಆಡಳಿತಕ್ಕೆ ಸರಿ ಹೊಂದದು. ಇದರಿಂದ ಪಕ್ಷದ ವರ್ಚಸ್ಸಿಗೂ ಧಕ್ಕೆ ಬರುತ್ತೆ. ಆದ್ದರಿಂದ ಪಕ್ಷದ ಮುಖಂಡರು ಈ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಬೇಕು ಅಂತ ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಕ್ತಾರ ಎಸ್ ರಾಜೇಶ್ ಮನವಿ ಮಾಡಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಎಸ್ಸಿ ಎಸ್ಟಿ ಲಿಂಗಾಯತ ಒಕ್ಕಲಿಗ ಹಾಗೂ ಅಲ್ಪಸಂಖ್ಯಾತರು ಮೊದಲಾದವರಿಗೆ ಪ್ರಬಲ ಖಾತೆ ನೀಡಿದ್ರು. ಡಿಸಿಎಂ ಸ್ಥಾನಕ್ಕಾಗಿ ಎದ್ದಿರುವ ಕೂಗು ಸರಿಯಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತಮ ಆಡಳಿತ ನೀಡ್ತಾ ಇದ್ದು ಜನಪರ ಸರ್ಕಾರವಿದೆ, ಹೀಗಾಗಿ ಸರ್ಕಾರಕ್ಕೆ ಅಡ್ಡಿಯುಂಟು ಮಾಡುವ ಕೆಲಸ ಯಾರು ಮಾಡಬಾರದು ಅಂತ ಮನವಿ ಮಾಡಿದರು. ಉಪಮುಖ್ಯಮಂತ್ರಿ ಸ್ಥಾನಗಳು, 5 ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ನೀಡಬೇಕು ಅಂತ ಹೇಳಿ ಒಂದು ಒತ್ತಡ ಬರ್ತಾ ಇದೆ ನಮ್ಮ ಪಕ್ಷದವರ ವತಿಯಿಂದ. ಮತ್ತು ಸಿಎಂ ಸ್ಥಾನವನ್ನು ಕೊಡಬೇಕು ಶಿವಕುಮಾರ್ ಅವರಿಗೆ ಅಂತ ಹೇಳಿ ಪಕ್ಷದಲ್ಲೇ ಒಂದಷ್ಟು ಗೊಂದಲಗಳು ಉಂಟಾಗಿದೆ. ಆ ಒಂದು ಗೊಂದಲಗಳನ್ನ ನಿವಾರಣೆ ಮಾಡೋದಕ್ಕೆ ಎಐಸಿಸಿ ಅಧ್ಯಕ್ಷರು ಹಾಗೂ ಸರ್ವೋಚ್ಚ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಈ ತಕ್ಷಣದಲ್ಲಿ ಅವರು ಈ ಒಂದು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ತಳಮಳಗಳಿಗೆ ಅಧಿಕಾರದ ಒಂದು ವಿಷಯವಾಗಿ ನಡೀತಾ ಇರುವಂಥ ಗೊಂದಲಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡಬೇಕು, ಅದಕ್ಕೆ ತೆರೆ ಎಳಿಬೇಕು ಅಂತ ಎಐಸಿಸಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ 5 ಉಪಮುಖ್ಯಮಂತ್ರಿ ಸ್ಥಾನವನ್ನು ನಿರ್ಮಾಣ ಮಾಡಬೇಕಂತೂ ಕೆಲವು ನಿರ್ಮಾಣ ಮಾಡಬೇಕಂತ ಹೇಳಿ ಸೃಷ್ಟಿ ಮಾಡಬೇಕಂತ ಹೇಳಿ ಒಂದಷ್ಟು ನಾಯಕರುಗಳು ಧ್ವನಿ ಎತ್ತಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಎಐಸಿಸಿ ಗಮನಕ್ಕೆ ತರೋದೇನು ಅಂತ ಹೇಳಿದ್ರೆ, ಈ 5 ಅಥವಾ 1 ಹೆಚ್ಚು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದರಿಂದ ಯಾವ ಪ್ರಯೋಜನ ಉಂಟಾಗುತ್ತೆ, ಏನು ಬೆನಿಫಿಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದ್ರ ಬಗ್ಗೆ ನಾನು ಒಂದು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ ಎಐಸಿಸಿಗೆ. ಸ್ವಾಮಿ, ಈಗ ಹಿಂದೆ BJP ಸರ್ಕಾರದಲ್ಲಿದ್ದಾಗ ಹಲವಾರು DCM ಸ್ಥಾನಗಳನ್ನು ಸೃಷ್ಟಿ ಮಾಡಿದರು. ಆ DCM ಸ್ಥಾನವನ್ನು ಸೃಷ್ಟಿ ಮಾಡಿರೋದ್ರಿಂದ ಆಡಳಿತದಲ್ಲಿ ಹಸ್ತಕ್ಷೇಪ ಉಂಟಾಯಿತು, ಆಡಳಿತವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವುದರಲ್ಲಿ ವಿಫಲವನ್ನು ಕಂಡರು. ಹಾಗಾಗಿ ಅಧಿಕಾರವನ್ನು BJP ಪಕ್ಷದವರು ಕಳ್ಕೊಳ್ಳುವಂಥ ಸಂದರ್ಭ ಉಂಟಾಯಿತು. ಇಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯವರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಮರ್ಪಕವಾದಂಥ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಕೂಡ ಒಂದು ಯಾವುದೇ ಒಂದು ವಿಚಾರಗಳನ್ನ, ಯಾವುದೇ ಒಂದು ಅಭಿವೃದ್ಧಿಗ ಚಿಂತನೆಯನ್ನು ಮಾಡಬೇಕಾದ್ರೆ ಒಬ್ರಿಗೊಬ್ರು ಸಾಮ್ಯತೆಯಿಂದ, ಒಂದು ಸಮಭಾವದಿಂದ, ಸಮಾನ ಮನಸ್ಕರಾಗಿ ಒಂದು ಕರ್ನಾಟಕದವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂಥ ಒಂದು ಕೆಲಸವನ್ನು ಇವರಿಬ್ಬರು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 1 ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದರಿಂದ ಪಕ್ಷದ ಹೆಸರಿಗೆ ಧಕ್ಕೆ ಉಂಟಾಗುತ್ತೆ, ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಉಂಟಾಗುತ್ತೆ ಮತ್ತು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯವಾಗೋದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ವಕ್ತಾರ ಶ್ರೀನಿವಾಸ್, ಮುಖಂಡರಾದ ಮೈಸೂರು ಬಸವಣ್ಣ, ರವಿ, SA ರಹೀಂ ಹಾಜರಿದ್ದರು.